ನಮಸ್ಕಾರ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಮ್ಮ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ವಿಶೇಷ ಅತಿಥಿ ರಾಜಕಾರಣಿ, ನಟ, ರಂಗಭೂಮಿ ಕಲಾವಿದ, ನೀವು ಯಾವುದೇ ಶೀರ್ಷಿಕೆ ಅಡಿಯಲ್ಲಿ ಇವರನ್ನ ತೂಗಿದ್ರು ಕೂಡ ಸರಿದೂಗುವಂಥ ವ್ಯಕ್ತಿತ್ವದ ವ್ಯಕ್ತಿ ಮುಖ್ಯಮಂತ್ರಿ ಚಂದ್ರು ಅವರು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನಮಸ್ಕಾರ, ಧನ್ಯವಾದಗಳು. ಸರ್, ಇದು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಒಂದು ಹಿಂದಿ ಚಿತ್ರ ಬಂದಿತ್ತು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಆಕ್ಸಿಡೆಂಟಲ್ ಮುಖ್ಯಮಂತ್ರಿ ಅಂತ ಚಿತ್ರ ಶೂಟಿಂಗ್ ಕಾರ್ಯಕ್ರಮದ ರೂಪದಲ್ಲಿ. ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲ ನಿಮ್ದೇ, ನಿರೂಪಣೆ ಮಾತ್ರ ನಮ್ದೇ. ಶುರು ಮಾಡೋಣವಾ? ಖಂಡಿತ. ಸರ್, ಯಾಕೆ ಆಕ್ಸಿಡೆಂಟಲ್ ಮುಖ್ಯಮಂತ್ರಿ ಅಂದೆ ಅಂತಂದ್ರೆ, ಬಹುಶಃ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿ. ನಿಮ್ಮ ಜೀವನದಲ್ಲಿ ಬಂದ ಪ್ರತಿ ಪಾತ್ರ ಕೂಡ, ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ರಾಜಕೀಯ, ಎಲ್ಲ ಒಂಥರ ಆಕ್ಸಿಡೆಂಟಲ್ ಆಗೇ ಸಿಕ್ಕದ್ದು ಅಂತ. ಅದು ಗೊತ್ತಿಲ್ಲ, ಅದು ಅದು ಆ ಥರ ಆಗುತ್ತೆ ಅಂತ ನನಗೂ ಅನಿಸಿರಲಿಲ್ಲ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಗೆ ಹೋದಾಗ, ನಿಮ್ಮ ವಯಸ್ಸು ಅಥವಾ ಇನ್ನೂ ಅದಕ್ಕಿಂತ ಹಿಂದಕ್ಕೆ ಹೋದಾಗ, ಏನಾದರೂ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಇದ್ದಂಥವನು ಒಬ್ಬ. ಅದಕ್ಕೆ ಮುಂಚೆ ನನ್ನ ಹೆಸರನ್ನು ಬದಲಾವಣೆ ಹೇಳ್ಬಿಡ್ತೀನಿ, ಆಮೇಲೆ ಮುಖ್ಯಮಂತ್ರಿ ಆಕ್ಸಿಡೆಂಟ್. ಮೂಲ ಹೆಸರು ನರಸಪ್ಪ ಅಂದರೆ ನಮ್ಮ ಹಳ್ಳಿ ಕಡೆ ಗ್ರಾಮೀಣ ಭಾಗದವರಲ್ವ. ಅದಾದಮೇಲೆ ನರಸೇಗೌಡ, ಅದಾದಮೇಲೆ ಚಂದ್ರಶೇಖರ, ಅದಾದಮೇಲೆ ಮಠದಲ್ಲಿ ಓದ್ತಿರ್ಬೇಕಾದ್ರೆ ಚಡ್ಡಿ ಚಂದ್ರು, ಅದಾದಮೇಲೆ ಮಯೂಮ್ ಚಂದ್ರು, ಮೂಕಾಭಿನಯ ಮಾಡ್ತಾ ಇದ್ದೆ ನಾನು ಮಯೂಮ್ ಚಂದ್ರು, ಅದಾದಮೇಲೆ ಮುಖ್ಯಮಂತ್ರಿ ಚಂದ್ರು, ಅದಾದಮೇಲೆ ಎಮ್ ಎಲ್ ಎ ಆದೆ, ಮುಖ್ಯಮಂತ್ರಿ ನಾಟಕ ಮಾಡಿದೆ ಅದ್ಭುತವಾಗಿ ಅದು. ಆಮೇಲೆ ಗೌರಿಬಿಂದೂರಿಂದ ಎಮ್ ಎಲ್ ಎ ಆಗಿಬಿಟ್ಟೆ, ಆಮೇಲೆ ಎಮ್ ಎಲ್ ಎ ಚಂದ್ರೂ ಆದೆ. ಇಷ್ಟೆಲ್ಲ ಬದಲಾವಣೆ ಪರಿವರ್ತನೆ ನನ್ನ ಹೆಸರಲ್ಲೇ ಆಗಿಬಿಟ್ಟಿದೆ. ಅವು ಯಾವುದು ಕೂಡ ನಾನು ಬಯಸಿದ್ದಲ್ಲ. ತಂದೆ ತಾಯಿ ಇಟ್ಟ ಹೆಸರು ಮತ್ತು ಅಲ್ಲಿ ದಾಖಲೆ ಆಗಿದ್ದ ಹೆಸರು, ಕಾಲಾಂತರದಲ್ಲಿ ಈ ವಾತಾವರಣ, ಜನಗಳ ಪ್ರೀತಿ ಅಭಿಮಾನದಿಂದ ಬಂದಂಥ ಈ ಹೆಸರುಗಳನ್ನೆಲ್ಲ ಹಾಗೆಯೇ ಸ್ವೀಕಾರ ಮಾಡಿದೆ. ಹಾಗೆ ಆಕ್ಸಿಡೆಂಟಲ್ ಅಂದರೆ ನನ್ನ ಎಲ್ಲರಿಗೂ ಆಗುತ್ತೆ ಅಂತ ಹೆಂಗೆ ಗ್ಯಾರಂಟಿ ಇಲ್ಲ. ಇದು ನನ್ನ ಜೀವನದಲ್ಲಿ ಆಕ್ಸಿಡೆಂಟ್ ಕೆಲಸ ಸಿಕ್ಕಿದ್ದು ಆಕಸ್ಮಿಕವಾಗಿ. ಒಂದು ಸಣ್ಣ ಕೆಲಸ, ಗೌರ್ಮೆಂಟ್ ಬೆಂಗಳೂರು ಯೂನಿವರ್ಸಿಟಿ ಗುಮಾಸ್ತನಾದೆ. ಅವ್ರು ದೊಡ್ಡ ಅದರಿಂದ ಹೊಟ್ಟಿಸ್ಕೊಂಡು ಹೋಗಿರಲಿಲ್ಲ. ಯಾವುದೋ ಹೋರಾಟ ಗಲಾಟೆ ಮಾಡುವಾಗ ವೈಸ್ ಚಾನ್ಸಲರ್ ಕರೆದು ಅವೆಲ್ಲ ಗಲಾಟೆ ಮಾಡಿಬಿಡ, ತಗೋ ಈ ಕೆಲಸ ಮಾಡಿ ನೀನು ಅಂತ ಹೇಳಿದ್ರು. ಸಂತೋಷ ಸರ್, ನೀನು ಯಾಕೆ ಗಲಾಟೆ ಮಾಡ್ತಿದ್ದೆ, ಕೆಲಸ ಇಲ್ಲ ಗಲಾಟೆ ಮಾಡ್ತಿದ್ದೆ. ಸೊ ಅಷ್ಟಕ್ಕೆ ಕೆಲಸ ಕೊಟ್ಟರೆ ಸುಮ್ಮನೆ ಇರ್ತೀವಿ ಅಂದ್ರೆ ಓ ಎಸ ಕೆಲಸ ಕೊಟ್ಟರೆ ಯಾಕೆ ಸುಮ್ಮನೆ ಇರೋದಿಲ್ಲ, ಹಿಂಗಾಯಿತು. ಹಾಗಾಗಿ ಕೆಲಸಕ್ಕೆ ಹೋದೆ. ಆಮೇಲೆ ಆಕಸ್ಮಿಕವಾಗಿ ಮನೆಯಲ್ಲಿ ಓದೋದಿಲ್ಲ ಅಥವಾ ಸಂಬಂಧಿಕರ ಮನೆಯಲ್ಲೂ ಓದೋದಿಲ್ಲ ಇವನು ಅಂತ ಅಂದ್ಬಿಟ್ಟು ಮಠಕ್ಕೆ ಹಾಕಿದ್ರು ಸಿದ್ಧಗಂಗಾ ಮಠ. ಅಲ್ಲಿ ಉಚಿತವಾದ ಊಟ ಮತ್ತು ಎಲ್ಲ ವಗೈರೆ ವಗೈರೆ ಇದೆಲ್ಲ. ಅಲ್ಲಿ ಹೆಚ್ಚು ದೊಡ್ಡ ವಿದ್ಯಾವಂತನೇನಲ್ಲ, ಬುದ್ಧಿವಂತ ವಿದ್ಯಾ ಅಂದರೆ ಓದೋ ಹುಡುಗರ ಲೆಕ್ಕದಲ್ಲಿ ನಾನೇನು ಅಲ್ಲವೇ ಅಲ್ಲ, ಆದರೆ ಚುರುಕಿನಲ್ಲಿ ಇದ್ದೆ ಅಂತ ನನಗೆ ಅನಿಸ್ತಾ ಇದೆ. ಸಾಂದರ್ಭಿಕವಾದ ಚುರುಕುತನ ಅಂತ ಇರುತ್ತಲ್ಲ, ಯಾರು ಓದಲೇಬೇಕಾಗಿಲ್ಲ. ಅಂಥ ಚುರುಕಿನಿಂದ ಮಠದಲ್ಲಿ ಖ್ಯಾತಿ ಪಡೆದೆ. ಸಿದ್ಧಗಂಗಾ ಮಠದಲ್ಲಿ ಅಷ್ಟು ಮಠದ ಸ್ವಾಮಿಗಳಿಗೂ ಕೂಡ ಚಡ್ಡಿ ಚಂದ್ರು ಅಂತ ಪರಿಚಯ ಅದನ್ನು. ಅದೇ ಸ್ವಾಮಿಗಳ ಜೊತೆಯಲ್ಲಿ ನಾನು 31ನೇ ವಯಸ್ಸಿಗೆ ಎಮ್ ಎಲ್ ಎ ಆಗಿಬಿಟ್ಟೆ. ಆಕಸ್ಮಿಕವಾಗಿ ಕರೆದು ಸನ್ಮಾನ ಮಾಡಿದ್ರು. ಇದು ಆಕಸ್ಮಿಕ ಅಂದರೆ ನಾನು ಅದನ್ನು ಊಹೆನೂ ಮಾಡಿರಲಿಲ್ಲ. ಅಲ್ಲೊಂದು ಓದ್ಕೊಂಡು ಬಂದರೆ ಸಾಕು. ಆಮೇಲೆ ಬೆಂಗಳೂರಿಗೆ ಬಂದೆ ಆಕಸ್ಮಿಕವಾಗಿ. ಇಲ್ಲಿ ಬಂದಾಗ ರಂಗಭೂಮಿಗೆ ಅನಿವಾರ್ಯವಾಗಂತಲ್ಲ, ಆಕಸ್ಮಿಕವಾಗಿ ಯಾರೋ ಪಾತ್ರ ಬರಲಿಲ್ಲ ಅಂತ ಕರ್ಕೊಂಡೋಗಿ ಪಾತ್ರ ಮಾಡಿಸಿದ್ರು. ಅದು ಅದೃಷ್ಟ ಕಚ್ಚಿಕೊತ್ತು ಅಲ್ಲಿ. ಅಂದರೆ ಒಂದೇನಂದರೆ ಆಕಸ್ಮಿಕವಾಗಿ ಬಂದದ್ದೆಲ್ಲವನ್ನು ಕೂಡ ನಾನು ಹಿಡ್ಕೊಂಡೆ. ಯಾಕೆ ಏನೋ ಇದೆ ಇದರಲ್ಲಿ, ನನ್ನ ಅಟ್ಟಿಸ್ಕೊಂಡು ಬಂದಿದೆ ಇದು, ನಾನು ಅಟ್ಟಿಸ್ಕೊಂಡು ಹೋಗಿಲ್ಲ ಅದರಿಂದ ಇದರಿಂದ ಹೋಗೋಣ ಅಂತ. ಹಾಗೆ ಅದರಿಂದ ಹೋಗ್ತಾ ಹೋಗ್ತಾ ಹಾಗೆ ಚಾಪ್ ಮುಡಿಸ್ತಾ ಹೋದೆ. ಹಾಗೆ ನಾಟಕದಲ್ಲಿ ಕಾಯಿಮ್ಮಾಗಿ ಮಾಡಕ್ಕೆ ಶುರು ಮಾಡಿದೆ. ಈ ನಾಟಕದ ಬಗ್ಗೆನೇ ಕೇಳಬೇಕು. ಈ ರಂಗಭೂಮಿ ಎಂಟ್ರಿ ಕೂಡ ಆಕಸ್ಮಿಕವಾಗಿ ಆಗಿದ್ದು. ನೀವು ಮಾತಿನ ಮಧ್ಯೆ ಪ್ರಸ್ತಾಪ ಮಾಡಿದ್ರಿ, ಯಾರೋ ಬಂದಿಲ್ಲ ಅಂತ ನೀವು ಪಾತ್ರ ಮಾಡಿದ್ದು ಅಂತ. ನಾಟಕ ನೋಡುವ ಹುಚ್ಚು ಇರಲಿಲ್ಲ ನನಗೆ. ಚಿಕ್ಕ ವಯಸ್ಸಿನಲ್ಲೆಲ್ಲ ನಾಟಕ ಅಂದರೆ ಯಾವುದೋ ಸ್ಕೂಲ್ನಲ್ಲೋ ಅಥವಾ ನಮ್ಮೂರಲ್ಲ ಒಂದು ಇದು ವೃತ್ತಿ ರಂಗಭೂಮಿಯವ್ರು ಮಾಡ್ತಿರ್ತಾರಲ್ಲ, ಅವ್ರ ಊರಲ್ಲ ಸೇರ್ಕೊಂಡು ಆ ಹುಡುಗ ನಾನು 12 ವರ್ಷ ನೀನು ಬರೋ ಇಂಥದ್ದು ಯಾವುದೋ ಒಂದು ಬ್ರಾಹ್ಮಣರು ರೋಲ್ ಮಾಡು ಅಂದರು. ಅದು ರೋಲು ಇಲ್ಲ, ಸ್ಟೇಜ್ ಹೋಗಿದ್ದೆ. ಆ ಥರದ್ದು ಕೆಟ್ಟ ಧೈರ್ಯ ನಮಗೇನಂತೆ ಅಂತ ಕರ್ಕೊಂಡು ಹೋಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.